ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಾಜಭವನದ ಅಂಗಳಕ್ಕೆ ವಾಲಿದ ಕೆಆರ್ಎಸ್ ಅಣೆಕಟ್ಟು ವಿವಾದ. ರಾಜ್ಯಪಾಲರನ್ನು ಭೇಟಿ ಮಾಡಿದ ಸಂಸದೆ ಸುಮಲತಾ ಅಂಬರೀಶ್ ಗಣಿಗಾರಿಕೆಗೆ ಬ್ರೇಕ್ ಹಾಕುವಂತೆ ಮನವಿ. ಹೋಟೆಲ್ ಕಾರ್ಮಿಕನ ಮೇಲೆ ಚಿತ್ರನಟ ದರ್ಶನ್ ಹಲ್ಲೆ. ಸಾರಥಿಯ ಉದ್ಧಟತನಕ್ಕೆ ಆಕ್ರೋಶ. ಅಟ್ರಾಸಿಟಿ ಕೇಸ್ ದಾಖಲಿಸಲು ಆಗ್ರಹ. ಹೆಚ್ಚಿದ ಮುಂಗಾರು ಮಳೆ ಅಬ್ಬರ. ರಾಜ್ಯದಾದ್ಯಂತ ಜಲಾಶಯಗಳು ಭರ್ತಿ. ಕೆಆರ್ಎಸ್ಗೆ ಒಳ ಹರಿವಿನ ಪ್ರಮಾಣ ಹೆಚ್ಚಳ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ. ತಾಲೂಕು ಮಟ್ಟದಲ್ಲಿ ಕಾರ್ಯಾಗಾರ ಆಯೋಜಿಸಲು ಸೂಚನೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಸುಗಮಗೊಳಿಸುವ ಹಿನ್ನೆಲೆ ಪರೀಕ್ಷಾ ಕೇಂದ್ರಗಳಿಗೆ ಶಾಸಕ ಎಂ ಶ್ರೀನಿವಾಸ್ ಭೇಟಿ. ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆ. ಅಂಬಿ ಫ್ಯಾನ್ ಎಂಬ ಕಾರಣಕ್ಕೆ ಕೆಲಸದಿಂದ ಮಹಿಳೆ ವಜಾ. ಹರಳಹಳ್ಳಿ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ. ಏಕಾಂಗಿಯಾಗಿ ಧರಣಿ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯ ಬಿರುಕು ಬಿಟ್ಟಿದೆ ಎನ್ನುವ ಸಂಸದೆ ಸುಮಲತಾರವರ ಹೇಳಿಕೆ ದಿನದಿಂದ ದಿನಕ್ಕೆ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಇದೀಗ ಕೆಆರ್ಎಸ್ ಡ್ಯಾಂ ವಿಚಾರ ರಾಜ್ಯಪಾಲರ ಅಂಗಳಕ್ಕೆ ವಾಲಿದೆ. ಶನಿವಾರ ಸುಮಲತಾ ರಾಜ್ಯಪಾಲರನ್ನ ಭೇಟಿ ನೀಡಿ ಮಾತುಕತೆಯನ್ನ ಸಹ ನಡೆಸಿದ್ದಾರೆ. ಇದೇ 19ರಿಂದ ಮುಂಗಾರು ಅಧಿವೇಶನ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾರವರು ನವದೆಹಲಿಗೆ ಪಯಣ ಬೆಳೆಸಲಿದ್ದು, ಅದಕ್ಕೂ ಮೊದಲು ಕೆಆರ್ಎಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ನೂತನ ರಾಜ್ಯಪಾಲರಾದ ತಾವರ್ಚಂದ್ ಗೆಲಾಟ್ ರವರನ್ನ ರಾಜಭವನದಲ್ಲಿ ಭೇಟಿ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಬಗ್ಗೆ ಗಮನ ಸೆಳೆದರು. ಈ ಅಕ್ರಮ ಗಣಿಗಾರಿಕೆ ಮಾತಾಡಿದ್ದೀನಿ ಅವ್ರಿಗೆ. ನಮ್ಮ ಜಿಲ್ಲೆಯಲ್ಲಿ ನಡೀತಿರೋ ಈ ಅಕ್ರಮ ಗಣಿಗಾರಿಕೆ ಇರ್ಬೋದು, ಅದರಿಂದ ಕೆಆರ್ಎಸ್ ಡ್ಯಾಮ್ಗೆ ಆಗುವಂಥ ಅಪಾಯ, ಯಾವ ಒಂದು ಪ್ರಕೃತಿ ವಿಕೋಪ ಸೆಂಟರ್ನು ಯಾವ ರೀತಿ ಒಂದು ವರದಿ ಕೊಟ್ಟಿದ್ದು, ಅಲ್ಲಿ ಈ ಅಕ್ರಮವಾಗಿ ನಡೀತಿರೋ ಬ್ಲಾಸ್ಟಿಂಗಿಂದ ಸ್ಟೋನ್ ಕ್ವಾರಿಂಗಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ರೈತರಿಗೆ ಬಡಜನಕ್ಕೆ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಇವೆಲ್ಲವನ್ನು ನಾನು ಅವ್ರಿಗೆ ಅಪ್ಡೇಟ್ ಮಾಡಿದ್ದೆ. ಅವರು ಒಂದಷ್ಟು ಸಲಹೆಗಳನ್ನು ಕೊಟ್ಟರು, ಈ ರೀತಿ ಹೋದರೆ ನೀವು ಇದನ್ನೇನಾದರೂ ನಿಯಂತ್ರಿಸೋಕ್ಕೆ ಅಂತ ಒಂದಷ್ಟು ಮಾತು ಚರ್ಚೆ ಮಾಡಿದ್ರೆ ಖಂಡಿತ ನಾನು ಅವ್ರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀನಿ, ಅದನ್ನೆಲ್ಲ ಓದಿ ನಾನು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದೆ. ಕೆಆರ್ಎಸ್ ಸುತ್ತಮುತ್ತ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು. ಅನಧಿಕೃತವಾಗಿ ಕ್ರಷರ್ ನಡೆಸುತ್ತಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಕಲ್ಲು ಗಣಿಗಾರಿಕೆಯಿಂದ ಕೆಆರ್ಎಸ್ಗೆ ಅಪಾಯವಿದೆ ಎಂದು ಒತ್ತಿ ಹೇಳಿದರು. ಸರ್ಕಾರ ಖಂಡಿತ ಇದರ ಬಗ್ಗೆ ಒಂದು ಗಮನ ಹರಿಸ್ಬೇಕು, ತಕ್ಕ ಸೂಕ್ತ ಕ್ರಮಗಳನ್ನು ಅವ್ರು ತಗೊಳ್ಳೇಬೇಕಾಗಿದೆ. ಇದರಿಂದ ಹಳ್ಳಿಗಳಲ್ಲಿ ರೈತರಿಗೆ ಅಲ್ಲಿ ಪರಿಸರಕ್ಕೆ ಯಾವ್ಯಾವ ರೀತಿಯ ಒಂದು ಡ್ಯಾಮೇಜ್ ಆಗ್ತಿದೆ ಇದನ್ನು ನೋಡಬೇಕಾಗಿದೆ. ಅಲ್ಲದೆ ಇನ್ನೂ ಮಹತ್ತರವಾದ ವಿಷಯ ಏನು ಅಂದರೆ, ಇದು ಈ ಒಂದು ಬ್ಲಾಸ್ಟಿಂಗಿಂದ ನಮ್ಮ ಕೆಆರ್ಎಸ್ ಜಲಾಶಯಕ್ಕೆ ಯಾವ ರೀತಿಯ ಅಪಾಯ ಅನಾಹುತ ಆಗುವಂಥ ಸಾಧ್ಯತೆಗಳನ್ನಿದೆ, ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಆದಷ್ಟು ಬೇಗ ಈ ಗಣಿಗಾರಿಕೆ ಏನಿದೆ ಅಕ್ರಮವಾಗಿ ನಡೀತಾ ಇರೋದನ್ನು ಅದಕ್ಕೊಂದು ಅಂತ್ಯ ಕೊಡಬೇಕು. ವಿಷಪೂರಿತ ಹಾವು ಕಚ್ಚಿ ರೈತನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ಘಟನೆಯೊಂದು ಮಳವಳ್ಳಿ ತಾಲೂಕಿನ ದೇವಿಪುರ ಗ್ರಾಮದಲ್ಲಿ ನಡೆದಿದ್ದು, ಟಿಸಿ ಚೌಡಯ್ಯ ಎಂಬುವವರೇ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಮುಂಜಾನೆ ಬೆಳಿಗ್ಗೆ 8:30 ಸಮಯದಲ್ಲಿ ತಮ್ಮ ಜಮೀನಿನ ಕಬ್ಬಿನ ಪೈರಿಗೆ ಕಳೆನಾಶಕ ಕ್ರಿಮಿನಾಶಕವನ್ನು ಸಿಂಪಡಿಸುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಹಿಮ್ಮುಖವಾಗಿ ಕ್ರಿಮಿನಾಶಕವನ್ನು ಸಿಂಪಡಿಸಿಕೊಂಡು ಹೋಗುತ್ತಿದ್ದ ಚೌಡೇಗೌಡರಿಗೆ ಕಬ್ಬಿನ ಸಾಲಿನ ಮಧ್ಯೆ ಮಲಗಿದ್ದ ನಾಗರಹಾವು ಕಚ್ಚಿತೆನ್ನಲಾಗಿದೆ. ಇದರಿಂದ ಅಸ್ವಸ್ಥರಾದ ಇವರನ್ನ ಮಳವಳ್ಳಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟರೆಂದು ವರದಿಯಾಗಿದೆ. ಮಳವಳ್ಳಿ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೃತ ಚೌಡೇಗೌಡರು ಪತ್ನಿ ಇಬ್ಬರು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ರವರು ಮಂಡ್ಯ ಜಿಲ್ಲೆಯ ಬಗ್ಗೆ ಅಪಾರ ಕಾಳಜಿ ವಹಿಸಿದ್ದು ಸಂಸತ್ನಲ್ಲೂ ಕೂಡ ದನಿ ಎತ್ತಿದ್ದಾರೆ. ಇಲ್ಲಿನ ಪರಿಸರ ಮತ್ತು ನೀರಿನ ವಿಚಾರದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ. ಅವರ ಹೋರಾಟವನ್ನು ಬೆಂಬಲಿಸುವುದಾಗಿ ಆರ್ಪಿಐ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವೆಂಕಟಸ್ವಾಮಿ ತಿಳಿಸಿದರಲ್ಲದೆ, ಮೈಸೂರಿನಲ್ಲಿ ಚಿತ್ರನಟ ದರ್ಶನ್
ಹೋಟೆಲ್ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ ಸಂಬಂಧ ಆತನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತರವರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಲಘುವಾಗಿ ನೀಡಿರುವ ಹೇಳಿಕೆ ಬಗ್ಗೆ ರಾಜ್ಯದಾದ್ಯಂತ ವಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಮಾನಸಿಕ ಸ್ಥಿತಿ ಬಿರುಕು ಬಿಟ್ಟಿದೆ ಎಂದು ವ್ಯಂಗ್ಯವಾಡಿದ ಅವರು, ಕುಮಾರಸ್ವಾಮಿ ಬೇಸರದ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ಈಗಿನ ಈ ವಿವಾದ ಪ್ರಾರಂಭ ಆಗಿರುವಂತದ್ದು ಸುಮಲತಾ ಅವರು ಕೆಆರ್ಎಸ್ ಗೆ ಬಿರುಕು ಬಂದಿದೆ ಅನ್ನೋ ಹೇಳಿಕೆಯಿಂದ ಪ್ರಾರಂಭ ಆಗಿ ಮಾಜಿ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯಿಸಿ ಆ ಬಿರುಕು ಬಿಟ್ಟಿರೋದಕ್ಕೆ ಸುಮಲತಾ ಅವರೇ ಹೋಗಿ ಮಲಕೊಳ್ಳಿ ಅನ್ನೋ ಮಾತನ್ನ ಹೇಳಿದಾಗ ಇಡೀ ರಾಜ್ಯ ಅದರ ಬಗ್ಗೆ ಬಹಳ ಖೇದವನ್ನು ವ್ಯಕ್ತಪಡಿಸಿದರು, ವಿಷಾದವನ್ನು ವ್ಯಕ್ತಪಡಿಸಿದರು. ನಮಗೆ ಕುಮಾರಸ್ವಾಮಿಯವರು ಅಂದರೆ ಭಾಳ ಗೌರವ ಇರತಕ್ಕಂಥ ಇಟ್ಕೊಂಡಿದ್ದಂಥವ್ರು. ಈ ಹೇಳಿಕೆ ನೀಡೋದ್ರ ಮೂಲಕ ಒಬ್ಬ ಹೆಣ್ಣು ಮಗಳ ಬಗ್ಗೆ ಅಥವಾ ಒಬ್ಬ ಸಂಸತ್ ಸದಸ್ಯ ಬಗ್ಗೆ ಇಷ್ಟು ಕನಿಷ್ಠ ರೀತಿಯಲ್ಲಿ ನಡ್ಕೊಳ್ಳುವಂಥ ಮಾನಸಿಕ ಸ್ಥಿತಿ ಇದೆಯಲ್ಲ. ಕೆ ಆರ್ ಎಸ್ಗೆ ಬಿರುಕು ಬಂದಿರೋದು ಒಂದನೇ ಪ್ರಶ್ನೆ, ಆ ವಿವಾದ ಇದೆ. ಅದರ ಜೊತೆಯಲ್ಲೇ ಕುಮಾರಸ್ವಾಮಿ ಮನಸ್ಸಿಗೆ, ರಾಜಕೀಯ ಮನಸ್ಸಿಗೆ ಬಿರುಕು ಬಂದಿದೆ ಅಂತೇಳಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಒಪ್ಪಲಿ ಒಪ್ಪದೆ ಹೋಗಲಿ, ಒಂದು ಮಾಜಿ ಮುಖ್ಯಮಂತ್ರಿಗಳು ಯಾವ ರೀತಿ ಒಬ್ಬ ಹೆಣ್ಣುಮಗಳ ಬಗ್ಗೆ ಮಾತಾಡಬೇಕು ಅನ್ನೋ ಕನಿಷ್ಠ ಜ್ಞಾನ ವ್ಯಕ್ತಪಡಿಸಿದೆ. ಭಾಳ ದೊಡ್ಡವರಾಗಿ ಅದನ್ನು ಮಾತಾಡಬೇಕಾಗಿತ್ತು. ಹೀಗಾಗಿ ನಾವು ಈ ಮೂಲಕ ಕುಮಾರಸ್ವಾಮಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ತಾವು ಈ ಕೂಡಲೇ ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು. ಮೈಸೂರಿನ ಸಂದೇಶ ಹೋಟೆಲ್ನಲ್ಲಿ ಚಿತ್ರನಟ ದರ್ಶನ್ ರವರು ಕಾರ್ಮಿಕನ ಮೇಲೆ ಹಲ್ಲೆ ಮಾಡುವ ಮೂಲಕ ದರ್ಪ ಹಾಗೂ ಶ್ರೀಮಂತಿಕೆ ತೋರಿಸಿದ್ದಾರೆ. ಇದು ಅವರ ಉದ್ದಡತನದ ಕೃತ್ಯವಾಗಿದೆ. ಕೂಡಲೇ ಅವರನ್ನು ಬಂಧಿಸಬೇಕು, ಜೊತೆಗೆ ಅಟ್ರಾಸಿಟಿ ಕೇಸ್ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಇಮ್ಮಿಡಿಯೇಟ್ ಆಗಿ ದರ್ಶನ್ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು. ಅದು ತನಿಖೆ ಆಗಲಿ ಸರ್, ಅದು FIR ಆಗಿಬಿಟ್ರೆ ಆಮೇಲೆ ತನಿಖೆ ತಾನಾಗೆ ಹೋಗ್ತದೆ. ಅವನು ದಲಿತನ ದಲಿತ ಅಲ್ಲನ, ಕಾರ್ಮಿಕನಾದರೂ ಕೂಡ ಯಾವುದೇ ಜಾತಿ ಅವನ ಕಾರ್ಮಿಕನಾದರೂ ಕೂಡ ಅಲ್ಲೇ ನಡೆಸ್ತಕ್ಕಂಥದ್ದು ಅವರ ದರ್ಪ, ಅವರ ಶ್ರೀಮಂತಿಕೆ, ಅವರ ದಬ್ಬಾಳಿಕೆ ತೋರಿಸುತ್ತಿದ್ದು. ಇದೇನು ವಸ್ತೇನಲ್ಲ ದರ್ಶನ್ ಅಂತ ನಟರಿಗೆ ನಡೀತಾ ಇರ್ತಕ್ಕಂಥದ್ದು. ಒಬ್ಬ ಜನಗಳಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ ಒಬ್ಬ ತನ್ನ ಆಳ ಮೇಲಾಗಲಿ ತನ್ನ ಮನೆಯವ್ರ ಮೇಲಾಗಲಿ ಈ ರೀತಿ ದೌರ್ಜನ್ಯ ಮಾಡುವಂಥದ್ದು ಖಂಡನಾರ. ಅವನು ದಲಿತನೇ ಆಗಿದ್ದರೆ ಅವ್ರನ್ನ ಅಟ್ರಾಸಿಟಿ ಕೆಳಗೆ ಬೇರೆ ಯಾರನ್ನೋ ಪಾಪ ಅಮಾಯಕರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡೋದಲ್ಲ, ಇಂಥವ್ರ ಮೇಲೆ ಹಾಕಬೇಕು. ಈ ಮನುಷ್ಯ ತಾನು ಕಟ್ಟಿರ್ತಕ್ಕಂಥ ರಾಜಕಾಲುವೆ ಮನೆ ಅದನ್ನು ತೆರವುಗೊಳಿಸಿ ಅಂತ ನಾವೇ ಹೋರಾಟ ಮಾಡಿದ್ವಿ, ಮನೆ ಮುಂದೆನೇ ಹೋಗಿ ಹೋರಾಟ ಮಾಡಿದ್ವಿ. ಆಗಲೂ ಇದೇ ರೀತಿ ದೌರ್ಜನ್ಯ ಮಾಡುವಂಥ ಪ್ರವೃತ್ತಿ ಇರತಕ್ಕಂಥ ಮನುಷ್ಯ. ಗೋಷ್ಠಿಯಲ್ಲಿ ಪಿಳ್ಳರಾಜು, ವೆಂಕಟರಮಣಪ್ಪ, ಗೋವಿಂದಯ್ಯ, ಕೃಷ್ಣಮೂರ್ತಿ, ರಾಮಯ್ಯ, ಭವಾನಿ ಪ್ರಸಾದ್ ಉಪಸ್ಥಿತರಿದ್ದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಅನುಷ್ಠಾನ ಸಂಬಂಧ ವಸತಿ ನಿಲಯಗಳ ಮೇಲ್ವಿಚಾರಕರಿಗೆ, ದೇವಸ್ಥಾನಗಳ ಪೂಜಾರಿಗಳಿಗೆ, ಮುದ್ರಣಾಲಯಗಳ ಮಾಲೀಕರಿಗೆ, ಕಲ್ಯಾಣ ಮಂಟಪಗಳ ವ್ಯವಸ್ಥಾಪಕರಿಗೆ, ಸಾಮೂಹಿಕ ವಿವಾಹಗಳ ಆಯೋಜಕರಿಗೆ, ಧಾರ್ಮಿಕ ಮುಖಂಡರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಅರಿವು ಕಾರ್ಯಾಗಾರಗಳನ್ನು ಪರಿಣಾಮಕಾರವಾಗಿ ನೀಡಿ ಎಂದು ಜಿಲ್ಲಾಧಿಕಾರಿ ಎಸ್ ಅಶ್ವತಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಮಹಿಳೆಯರು ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟುವ ಸಂಬಂಧ ನಡೆದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ಗೋಡೆ ಬರಹ, ಭಿತ್ತಿಪತ್ರಗಳು, ಬೀದಿ ನಾಟಕ ಪ್ರದರ್ಶನಗಳ ಮೂಲಕ ಜಾಗೃತಿ ಮೂಡಿಸಿ ಎಂದರು. ಬಾಲ್ಯ ವಿವಾಹ ತಡೆ ಸಂಬಂಧ ಮಕ್ಕಳ ಗ್ರಾಮ ಸಭೆಯನ್ನು ಪರಿಣಾಮಕಾರಿಯಾಗಿ ನಡೆಸಿ ಎಂದ ಜಿಲ್ಲಾಧಿಕಾರಿಗಳು, ಬಾಲ್ಯ ವಿವಾಹ ತಡೆ ಸಂಬಂಧ ಪೊಲೀಸ್ ಇಲಾಖೆ, ಕಂದಾಯ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಕಾರ್ಯೋನ್ಮುಖರಾಗಬೇಕೆಂದು ಸಲಹೆ ನೀಡಿದರು. ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದ್ದು ರಾಜ್ಯದಾದ್ಯಂತ ಜಲಾಶಯಗಳು ಭಾಗಶಃ ಭರ್ತಿಯಾಗಿದೆ. ಜಿಲ್ಲೆಯಲ್ಲೂ ಸಹ ಮಳೆ ನಿರಂತರವಾಗಿ ಸುರಿಯುತ್ತಿದ್ದು ಕೃಷ್ಣರಾಜ ಸಾಗರಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಶನಿವಾರದ ಮಾಹಿತಿ ಪ್ರಕಾರ ಕೃಷ್ಣರಾಜ ಸಾಗರಕ್ಕೆ 22,000 ಹೆಚ್ಚು ಅಡಿ ನೀರು ಹರಿದು ಬರುತ್ತಿದೆ. ನೀರಿನ ಮಟ್ಟ 95.24 ಅಡಿಗೆ ಏರಿಕೆ ಕಂಡಿದೆ. KRS-ಗೆ 22,132 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು 2,324 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 104.3 ಅಡಿಯಷ್ಟು ನೀರು ಅಣೆಕಟ್ಟೆಯಲ್ಲಿ ಸಂಗ್ರಹವಾಗಿತ್ತು.
ಜುಲೈ 19 ಹಾಗೂ 22 ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಶಾಸಕರಾದ ಎಂ ಶ್ರೀನಿವಾಸ್ ಭೇಟಿ ನೀಡಿ ಮಂಡ್ಯ ನಗರದ ಸರ್ಕಾರಿ ಪುರಸಭೆ ಶಾಲೆಗಳ ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ಮಂಡ್ಯ ನಗರದ ಸರ್ಕಾರಿ ಪುರಸಭೆ ಶಾಲೆಗೆ ಭೇಟಿ ನೀಡಿ ಪರೀಕ್ಷಾ ಕೇಂದ್ರದಲ್ಲಿ ಅಗತ್ಯ ಸಿದ್ಧತೆ ಕುರಿತು ಶಾಸಕರು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ವಲಯ 26 ಹಾಗೂ ಉತ್ತರ ವಲಯದಲ್ಲಿ 10 ಪರೀಕ್ಷಾ ಕೇಂದ್ರಗಳಿವೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಪೂರ್ವ ಸಿದ್ಧತೆ ನಡೆಯುತ್ತಿದೆ. ಶಾಲೆಗಳಿಗೆ ಭೇಟಿ ಕೊಟ್ಟು ವೀಕ್ಷಿಸಿದ್ದೇನೆ. ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಶಿಕ್ಷಣ ಇಲಾಖೆ ತೆಗೆದುಕೊಂಡಿದೆ ಎಂದರು. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಸೋಮವಾರ ಮತ್ತು ಬುಧವಾರ 19 21 22 ಎರಡು ದಿವಸ ನಡೆಯಲಿದೆ. ಅದರಲ್ಲಿ ಮಂಡ್ಯ ತಾಲೂಕಿನ ಎರಡು ವಲಯಗಳಿವೆ, ಒಂದು ದಕ್ಷಿಣ ವಲಯ, ಒಂದು ಉತ್ತರ ವಲಯ. ದಕ್ಷಿಣ ವಲಯದಲ್ಲಿ ಒಟ್ಟು 26 ಪರೀಕ್ಷಾ ಕೇಂದ್ರಗಳಿವೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮಕ್ಕಳು ಕಾತುರದಿಂದ ಕಾಯುತ್ತಿದ್ದಾರೆ. ಒಂದು ಟೇಬಲ್ನಲ್ಲಿ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಕೋವಿಡ್ ಲಕ್ಷಣಗಳಿರುವ ವಿದ್ಯಾರ್ಥಿಗಳಿಗೆ ಕೋವಿಡ್ ಕೇಂದ್ರದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಮಾಸ್ಕ್, ಸ್ಯಾನಿಟೈಸರ್, ಬಿಸಿನೀರು ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಾಂತ್, ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮಕ್ಕಳು ಎಷ್ಟು ಕಾತುರದಿಂದ ಕಾಯ್ತಿದ್ದಾರೆ ಅಂದರೆ, ಕೆಲವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ, ಅಂಥವರಿಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅವರಿಗೆ ಪದ್ಯ ಪರೀಕ್ಷೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮಕ್ಕಳು ಸಹ ಸಂತೋಷ ಒಪ್ಪಿದ್ದಾರೆ, ಅಲ್ಲೇ ಇದ್ದಾರೆ, ಅಲ್ಲೇ ಪರೀಕ್ಷೆಯನ್ನು ಬರೀತಿದ್ದಾರೆ. ಕರ್ತವ್ಯದಲ್ಲಿ ಎಳ್ಳಷ್ಟು ಲೋಪ ದೋಷಗಳು ಇಲ್ಲದಿದ್ದರೂ ನಾನು ಸುಮಲತಾ ಅಂಬರೀಷ್ ಮತ್ತು ದರ್ಶನ್ ರವರ ಅಪ್ಪಟ ಅಭಿಮಾನಿ ಎಂಬ ಕಾರಣಕ್ಕೆ ನನ್ನನ್ನು ಕೆಲಸದಿಂದ ವಜಾಗೊಳಿಸಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಕೆಲ ಸದಸ್ಯರ ವಿರುದ್ಧ ಶಾನ್ಬಿ ಎಂಬ ಮಹಿಳೆ ಗಂಭೀರವಾಗಿ ಆರೋಪಿಸಿ ಏಕಾಂಗಿಯಾಗಿ ಧರಣಿ ನಡೆಸಿದ ಪ್ರಸಂಗ ಕೆಆರ್ಪೇಟೆಯ ಹರಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಹರಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 6 ವರ್ಷಗಳಿಂದ ಕಡತ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದು ಕಾರಣಾಂತರಗಳಿಂದ ನೀರುಗಂಟಿ ಕೆಲಸಕ್ಕೆ ನಿಯೋಜಿಸಿದ್ರು. ವಾಲ್ಗಳನ್ನು ಹಾಕಿರುವ ಸ್ಥಳಗಳನ್ನು ತೋರಿಸದೆ ನೀರುಗಂಟಿ ಕೆಲಸ ಮಾಡಲು ಸಹ ಕಿರುಕುಳ ನೀಡಿ ಯಾವುದೇ ಲೋಪದೋಷವಿಲ್ಲದಿದ್ದವರು ಕೂಡ ಚಲನಚಿತ್ರ ನಟಿ ಹಾಗೂ ಮಂಡ್ಯ ಜಿಲ್ಲೆಯ ಸಂಸದೆ ಸುಮಲತಾ ಅಂಬರೀಷ್ ಮತ್ತು ನಟ ದರ್ಶನ್ ರವರ ಅಪ್ಪಟ ಅಭಿಮಾನಿ ಎಂಬ ಕಾರಣಕ್ಕೆ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಎಂದು ಆಡಳಿತ ಮಂಡಳಿಯ ಕೆಲ ಸದಸ್ಯರ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ದಾರೆ. ಒಬ್ಬ ನೌಕರ ಸಿನಿಮಾ ನಟರ ಅಭಿಮಾನಿಯಾಗಬಾರದೆ ಎಂದು ಪ್ರಶ್ನಿಸಿ ಶೀಘ್ರವೇ ನನಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏಕಾಂಗಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲಗೂರಿನ ಲಯನ್ಸ್ ಭವನದಲ್ಲಿ ಉಚಿತ ಹೊಲಿಗೆ ತರಬೇತಿ ಕೇಂದ್ರದ ಉದ್ಘಾಟನೆ ಹಾಗೂ ಪ್ರಸಕ್ತ ವರ್ಷದ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ರಾಜ್ಯಪಾಲರಾದ ದೇವೇಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಹಲಗೂರಿನ ಲಯನ್ಸ್ ಕ್ಲಬ್ ಪ್ರಾರಂಭವಾಗಿ ಸುಮಾರು 40 ವರ್ಷಗಳಾಯಿತು. ಅಂದಿನಿಂದ ಇಂದಿನವರೆಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಲಯನ್ಸ್ ಭವನ ಇರುವುದು ಹಲಗೂರಿನಲ್ಲಿ ಮಾತ್ರ. ಮಹಿಳೆಯರ ಅನುಕೂಲಕ್ಕಾಗಿ ಹೊಲಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಲಯನ್ಸ್ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು ನೂತನ ಅಧ್ಯಕ್ಷರಾದ ಲಯನ್ ನಾಗೇಶ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಕಾರ್ಯದರ್ಶಿಯಾಗಿ ಸುರೇಶ್, ಖಜಾಂಚಿಯಾಗಿ ಶ್ರೀನಿವಾಸಾಚಾರಿ ಪದಗ್ರಹಣ ಮಾಡಿದರು. ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ, ಕೃಷ್ಣೇಗೌಡ, ರಾಜಶೇಖರ್, ಪುಟ್ಟರಾಜು, ಹರ್ಷ, ಸುನಿಲ್, ಸುರೇಶ್, ಗಣೇಶ್, ಪದ್ಮನಾಭ್, ಅನಂತ್ ಕುಮಾರ್, ಶಂಶುದ್ದೀನ್ ಹಾಜರಿದ್ದರು. ಅಧಿಕಾರಿಗಳ ಹೊಣೆಗೇಡಿತನದಿಂದಾಗಿ ಬೆಳೆ ಸಮೀಕ್ಷೆಗೆ ಸಂಬಂಧಿಸಿದಂತೆ ತಾಲೂಕಿನ ರೈತರಿಗೆ ಭಾರೀ ಅನ್ಯಾಯವಾಗ್ತಾ ಇದೆ ಎಂದು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಕೃಷಿ ಇಲಾಖೆ ಆಯೋಜಿಸಿದ್ದ ಕೃಷಿ ಅಭಿಯಾನ 2021-22 ಕಾರ್ಯಕ್ರಮದ ಅಂಗವಾಗಿ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ರೈತರಿಗೆ ದೊರಕುವ ಸವಲತ್ತುಗಳ ಕುರಿತ ಪ್ರಚಾರದ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಅನ್ನದಾನಿ, ಬೆಳೆ ಸಮೀಕ್ಷೆ ನಡೆಸುವ ಕಾರ್ಯಭಾರವನ್ನು ಸರ್ಕಾರ ಕೃಷಿ ಬಗ್ಗೆ ಯಾವುದೇ ಅನುಭವ ಇಲ್ಲದ ಕಂದಾಯ ಅಧಿಕಾರಿಗಳಿಗೆ ವಹಿಸಿದೆ. ಸದ್ಯ ನಮಗೆ ಕೆಲಸ ಕಡಿಮೆ ಆಯಿತು ಎಂದುಕೊಂಡಿರುವ ಕೃಷಿ ಹಾಗೂ ತೋಟಗಾರಿಕೆ ರೇಷ್ಮೆ ಇಲಾಖೆ ಅಧಿಕಾರಿಗಳು ಬೆಳೆ ಸಮೀಕ್ಷೆಗೂ ತಮಗೂ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ರಾಧಾ ನಾಗರಾಜು, ಉಪಾಧ್ಯಕ್ಷರಾದ ನಂದಕುಮಾರ್, ಕೃಷಿ ಸಮಾಜದ ಅಧ್ಯಕ್ಷರಾದ ಆಡ್ಲಿ ತಮ್ಮಯ್ಯ, ರಾಮಲಿಂಗಯ್ಯ, ಶೈಲಜಾ, ಪರಮೇಶ್ ಸೇರಿದಂತೆ ಇನ್ನಿತರರಿದ್ದರು. ಜಯ ಕರ್ನಾಟಕ ಸಂಘಟನೆ ವತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಅನ್ನು ಹಲಗೂರಿನಲ್ಲಿ ವಿತರಣೆ ಮಾಡಲಾಯಿತು.
ಹಲಗೂರು ಹೋಬಳಿ ಮಾರಗೌಡನಹಳ್ಳಿ ಪ್ರೌಢಶಾಲೆಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸಿ ಮಾತನಾಡಿದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ರಮೇಶ್ ರವರು, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಸಂಘಟನೆ ವತಿಯಿಂದ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಿಸುತ್ತಿದ್ದೇವೆ ಎಂದರು. ನಮ್ಮ ಹಲಗೂರು ಹೋಬಳಿಯ 10ನೇ ತರಗತಿ ಮಕ್ಕಳು ಎಕ್ಸಾಮ್ ಬರೆಯುವ ಒಂದು ಹಂತದಲ್ಲಿರುವುದರಿಂದ 10ನೇ ತರಗತಿ ಮಕ್ಕಳಿಗೆ ಈ ಕೊರೋನಾ ಮಾರ್ಗೋಡ್ನಹಳ್ಳಿ ಪ್ರೌಢಶಾಲೆಯ 10ನೇ ತರಗತಿ ಮಕ್ಕಳಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವನ್ನ ಹಲಗೂರು ಹೋಬಳಿ ಜಯಕರ್ನಾಟಕ ಸಂಘಟನೆ ವತಿಯಿಂದ ನಾವು ಇಟ್ಕೊಂಡಿದ್ದೀವಿ. ಆ ಪ್ರಯುಕ್ತ ಇವತ್ತು ಮಾರ್ಗೋಡ್ನಹಳ್ಳಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ 150 ಮಕ್ಕಳಿಗೆ ಉಚಿತವಾಗಿ ಸಂಘಟನೆ ವತಿಯಿಂದ ನಮ್ಮ ಸ್ನೇಹಿತರೆಲ್ಲ ಜೊತೆಲೇ ಬಂದು ಒಂದು ಸ್ಯಾನಿಟೈಸರ್ ಮಾಸ್ಕನ್ನು ಕೊಟ್ಟು ಅವರು ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಮಾಡಲಿ. ನಂತರ ಮಕ್ಕಳಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಗಣ್ಯರು ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಕಾಳರಾಜೇಗೌಡ, ರಾಜು, ಹರ್ಷಿತಾ, ಅಭಿ, ಶಿವ, ಹರ್ಷ, ಶಿವಕುಮಾರ್ ಹಾಜರಿದ್ದರು. 2021-22 ಸಾಲಿನಲ್ಲಿ ಕೊರೋನಾ ನಿಯಮ ಅನುಸಾರ ನಡೆಯಲಿರುವ SSLC ಪರೀಕ್ಷೆ ಹಿನ್ನೆಲೆಯಲ್ಲಿ ತಾಲೂಕಿನ 21 ಕೇಂದ್ರಗಳಲ್ಲಿ 2663 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುತ್ತಿದ್ದು, ಸುರಕ್ಷತೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ 2 ದಿನ ಬಳಕೆಯಾಗುವ ಬೆಂಗಳೂರಿನ ಯುನೈಟೆಡ್ ವೇ ಕಂಪನಿ 2500 ಟ್ರಿಪಲ್ ಲೇಯರ್ ಮಾಸ್ಕ್, ಯೂತ್ ಫಾರ್ ಸೇವಾ ಸ್ವಯಂ ಸೇವಾ ಸಂಸ್ಥೆಯು 3000 N95 ಮಾಸ್ಕ್ಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಹಸ್ತಾಂತರ ಮಾಡಲಾಯಿತು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಡೆದ SSLC ಪರೀಕ್ಷಾ ಮುಖ್ಯ ಅಧೀಕ್ಷಕರ ಸಭೆಯಲ್ಲಿ ಬೆಂಗಳೂರಿನ ಯುನೈಟೆಡ್ ವೇ ಹಾಗೂ ಯೂತ್ ಫಾರ್ ಸೇವಾ ಸ್ವಯಂ ಸೇವಾ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ನೀಡಿರುವ ಮಾಸ್ಕ್ಗಳನ್ನು ಪ್ರಮೋದ್ ಚಕ್ರವರ್ತಿ ಅವರಿಂದ ಪಡೆದುಕೊಂಡರು. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜುರವರು, ಸುರಕ್ಷತೆಯ ದೃಷ್ಟಿಯಿಂದ 2 ದಿನಗಳಿಗೆ ಅಗತ್ಯವಾಗಿರುವ ಮಾಸ್ಕ್ಗಳನ್ನು ಬೆಂಗಳೂರಿನ ಯುನೈಟೆಡ್ ವೇ ಕಂಪನಿಯು 2500 ಟ್ರಿಪಲ್ ಲೇಯರ್ ಮಾಸ್ಕ್ಗಳನ್ನು ಹಾಗೂ ಯೂತ್ ಫಾರ್ ಸೇವಾ ಸ್ವಯಂ ಸೇವಾ ಸಂಸ್ಥೆಯು 3000 N95 ಮಾಸ್ಕ್ಗಳನ್ನು ಕೊಡುಗೆಯಾಗಿ ನೀಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಸುರಕ್ಷಿತವಾಗಿ ಪರೀಕ್ಷೆ ಬರೆಯಲು ಸಹಕಾರ ನೀಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದರು. ಪ್ರತಿಭಟನೆಗೆ ಬೆಳಗಿನ ಶುಭೋದಯಗಳು. ವಿಷಯ COVID-19 ಈ ಬಾರಿ SSLC ಪರೀಕ್ಷೆ ನೂತನ ಮಾದರಿಯಲ್ಲಿ SSLC ಪರೀಕ್ಷೆ ದಿನಾಂಕ 19 ಮತ್ತು ದಿನಾಂಕ 22 ರಾಜ್ಯದಾದ್ಯಂತ ಸುಮಾರು 865,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಬಹುಶಃ ಆ ನಿಟ್ಟಲ್ಲಿ COVID-19 ಇರೋದ್ರಿಂದ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಹಾಗೂ SOPಯನ್ನು ಪಾಲನೆ ಮಾಡಿಕೊಂಡು ನಾವು ಸಕಲ ರೀತಿಯಲ್ಲೂ ಕೂಡ KR Pete ತಾಲೂಕಲ್ಲಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ಆ ಸುರಕ್ಷತೆಗೆ ನಿಟ್ಟಿನಲ್ಲಿ ಯೂತ್ ಫಾರ್ ಸೇವಾ ಯುನೈಟೆಡ್ ವೇ ಈ ಕಂಪನಿಯವರು ಅವರು ವಾಲಂಟಿಯರ್ ಆಗಿ ನಮಗೆ ನಮ್ಮ ತಾಲೂಕಿನಲ್ಲಿ ಪರೀಕ್ಷೆ ಬರೆಯುತ್ತಿರುವಂಥ 2663 ಮಕ್ಕಳಿಗೆ ಉಚಿತವಾಗಿ 2 ಸೆಟ್ಟು ಪ್ರವೀಣ್ರವರು ಬೆಂಗಳೂರಿನಲ್ಲಿದ್ದಾರೆ, ಇದೇ ತಾಲೂಕಿನವರು, ನನ್ನ ಜೊತೆ ಬಸವರ ಜೊತೆ ಮಾತಾಡಿ ನನಗೆ ಸಂಪರ್ಕ ಕಲ್ಪಿಸ್ಕೊಟ್ರು. ಸರ್, ನಾನು 2 ಸೆಟ್ ಮಾಸ್ಕ್ನ ನಿಮ್ಮ ವಿದ್ಯಾರ್ಥಿಗಳಿಗೆಲ್ಲ ನಾನು ಕೊಡ್ತೀನಿ ಸರ್ ಅಂತ ಹೇಳಿದರು. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ HS ಚಂದ್ರಶೇಖರ್ ಮಾತನಾಡಿ, ಸ್ವಯಂ ಸೇವಾ ಸಂಸ್ಥೆಗಳು ನೀಡುತ್ತಿರುವ ಸಹಾಯವನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಉತ್ತಮವಾಗಿ ಪರೀಕ್ಷೆ ಬರೆದು ತಂದೆ ತಾಯಿಗಳ ಕನಸುಗಳನ್ನು ನನಸು ಮಾಡಿ ಎಂದರು. ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಭವನದ ಅಂಗಳಕ್ಕೆ ವಾಲಿದ KRS ಅಣೆಕಟ್ಟು ವಿವಾದ. ರಾಜ್ಯಪಾಲರನ್ನು ಭೇಟಿ ಮಾಡಿದ ಸಂಸದೆ ಸುಮಲತಾ ಅಂಬರೀಶ್, ಗಣಿಗಾರಿಕೆಗೆ ಬ್ರೇಕ್ ಹಾಕುವಂತೆ ಮನವಿ. ಹೋಟೆಲ್ ಕಾರ್ಮಿಕನ ಮೇಲೆ ಚಿತ್ರನಟ ದರ್ಶನ್ ಹಲ್ಲೆ. ಸಾರಥಿಯ ಉದ್ಧಟತನಕ್ಕೆ ಆಕ್ರೋಶ. ಅಟ್ರಾಸಿಟಿ ಕೇಸ್ ದಾಖಲಿಸಲು ಆಗ್ರಹ. ಹೆಚ್ಚಿದ ಮುಂಗಾರು ಮಳೆ ಅಬ್ಬರ. ರಾಜ್ಯದಾದ್ಯಂತ ಜಲಾಶಯಗಳು ಭರ್ತಿ. KRSಗೆ ಒಳ ಹರಿವಿನ ಪ್ರಮಾಣ ಹೆಚ್ಚಳ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ. ತಾಲೂಕು ಮಟ್ಟದಲ್ಲಿ ಕಾರ್ಯಾಗಾರ ಆಯೋಜಿಸಲು ಸೂಚನೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ. SSLC ಪರೀಕ್ಷೆ ಸುಗಮಗೊಳಿಸುವ ಹಿನ್ನೆಲೆ ಪರೀಕ್ಷಾ ಕೇಂದ್ರಗಳಿಗೆ ಶಾಸಕ M.ಶ್ರೀನಿವಾಸ್ ಭೇಟಿ. ಪೂರ್ವ ಸಿದ್ಧತೆ ಬಗ್ಗೆ ಪರಿಶೀಲನೆ. ಅಂಬಿ ಫ್ಯಾನ್ ಎಂಬ ಕಾರಣಕ್ಕೆ ಕೆಲಸದಿಂದ ಮಹಿಳೆ ವಜಾ. ಹರಳಹಳ್ಳಿ ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶ.
ಏಕಾಂಗಿಯಾಗಿ ಧರಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ವೀಕ್ಷಕರೇ, ಎಂದಿನಂತೆ ಸ್ಯಾನಿಟೈಸರ್ ಅನ್ನು ಬಳಸಿ ಸ್ವಚ್ಛವಾಗಿರಿ, ಹಾಗೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಳಿ, ನೀವು ಸುರಕ್ಷಿತವಾಗಿರಿ, ಹಾಗೆ ನಿಮ್ಮ ಕುಟುಂಬದ ಸುರಕ್ಷತೆಯನ್ನು ಸಹ ನೋಡಿಕೊಳ್ಳಿ. ಲಸಿಕಾ ಅಭಿಯಾನ ಪ್ರಾರಂಭವಾಗಿದೆ, ಹಾಗಾಗಿ ತಪ್ಪದೇ ಲಸಿಕೆಯನ್ನು ಹಾಕಿಸಿಕೊಳ್ಳಿ. ಹಾಗೆ ಸಾಮಾಜಿಕ ಅಂತರವನ್ನು ಕಾಪಾಡಿ. ಹೊರಗಡೆ ಹೋಗುವಾಗ ದಯವಿಟ್ಟು ಕಡ್ಡಾಯವಾಗಿ ಮಾಸ್ಕನ್ನು ಹಾಕಿಕೊಳ್ಳಿ, ಕೊರೋನಾದಿಂದ ಮುಕ್ತವಾಗಿರಿ ಎಂದು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಸ್ವರ್ಣ ಟಿ ವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.